ಇವರಿಗೆ ಪ್ರತ್ಯೇಕ ಕೊಠಡಿಯೇ ಬೇಕಂತೆ ಇವರಿಗೆ ಶಕೆನೇ ಆಗಲ್ವಂತೆ ಆದರೂ ಇವರಿಗೆ ಬೇಕು ಕೂಲರ್ ಫ್ಯಾನ್ ಅಷ್ಟೇ ಅಲ್ಲ ಎಳನೀರು ಸ್ವಿಮ್ಮಿಂಗ್ ಸ್ನಾನ ಸೇರಿದಂತೆ ಬೇಸಿಗೆಯನ್ನು ಕಳೆಯುವುದಕ್ಕೆ ಲಕ್ಷಾಂತರ ರೂಪಾಯಿ ಖರ್ಚು ಮಾಡ್ತಾರೆ ಹಾಗಾದ್ರೆ ಯಾರಿವರು ಯಾರಿಗೆ ಇಷ್ಟೆಲ್ಲ ಸೌಕರ್ಯ ಸಿಗ್ತಾ ಇವೆ ಅಂತ ಯೋಚಿಸ್ತಾ ಇದ್ದೀರಾ ಇಲ್ಲಿದ್ದಾರೆ ನೋಡಿ ಅಯ್ಯಯ್ಯೋ ಏನ್ ಬಿಸ್ಲು ಕಂಡ್ರೋ ಹೊರಗೆ ತಡ್ಕೊಳಕಾಯ್ತಿಲ್ಲ ಕಾಲಿ ಮುಗಿತೀವಿ ಕಂಡ್ರೋ ದಯವಿಟ್ಟು ಒಳಗೆ ಕರ್ಕೊಂಡು ಹೋಗ್ರೋ ಅಬ್ಬಾ ಬಂದ್ವಪ್ಪ ಒಳಗೆ ಹಾ ಹಂಗೆ ಹಂಗೆ ಸ್ಪಾಂಜ್ ಲುಜ್ಜು ತಂಪು ತಂಪು ಕೂಲ್ ಕೂಲ್ ಹಾಯಾಗಿದೆ ನಾವು ಹೇಳಿದ ಪುಣ್ಯವಂತರು ಅದೃಷ್ಟವಂತರು ಇವರೇ ನೋಡಿ ಪೊಲೀಸ್ ಇಲಾಖೆಯಲ್ಲಿರೋ ಶಕ್ತಿಶಾಲಿ ಮಹಾಪ್ರಚಂಡ ಶ್ವಾನಗಳು ಬಳ್ಳಾರಿ ಪೊಲೀಸ್ ಇಲಾಖೆಯ ಡಾಗ್ ಸ್ಕ್ವಾಡ್ನಲ್ಲಿ 3 ಡಾಬರ್ಮನ್ 3 ಲ್ಯಾಬ್ರಡಾರ್ ಸೇರಿದಂತೆ ಒಟ್ಟು 6 ಶ್ವಾನಗಳಿವೆ ಇಷ್ಟು ದಿನ ಹಾಯಾಗಿದ್ದ ಈ ಡೊಂಕು ಬಾಲದ ನಾಯಕರನ್ನ ಬಳ್ಳಾರಿಯ ಬಿಸಿಲು ಹೈರಾಣ್ ಮಾಡಿದೆ ಹೆಚ್ಚು ಹೀಟ್ ಆಗ್ತಿರೋದ್ರಿಂದ ಇವರ ನಡವಳಿಕೆ ಹಾಗೂ ಕಾರ್ಯ ಚಟುವಟಿಕೆ ಮೇಲೆ ಪರಿಣಾಮ ಬೀರ್ತಿದೆ ಹೀಗಾಗಿ ಪ್ರತಿ ಶ್ವಾನಗಳಿಗೂ ಪ್ರತ್ಯೇಕ ಕೊಠಡಿಯಲ್ಲೊಂದು ಏರ್ ಕೂಲರ್ ಒಂದು ಸೀಲಿಂಗ್ ಫ್ಯಾನ್ ಒಂದು ಎಕ್ಸಿಟ್ ಫ್ಯಾನ್ ಸ್ಕಿಡ್ಲೆಸ್ ಫ್ಲೋರ್ ವ್ಯವಸ್ಥೆ ಮಾಡಲಾಗಿದೆ ಅಷ್ಟೇ ಅಲ್ಲ ಎಳನೀರು ಮಜ್ಜಿಗೆ ಹೀಟ್ ಕಡಿಮೆ ಮಾಡೋ ಸಿರಪ್ ಕೂಡ ನೀಡಲಾಗುತ್ತದೆ ನಾವು ಏರ್ ಕೂಲರ್ ನ ಅಳವಡಿಸಿದ್ದೇವೆ ಅದೇ ರೀತಿಯಲ್ಲಿ ಎವ್ರಿಡೇ ಅವರಿಗೆ 102 ಟೈಮ್ ನಲ್ಲಿ ನಾವು ಎಳನೀರು ಕೊಡ್ತಾ ಇದ್ದೇವೆ ಟು ಕಂಟ್ರೋಲ್ ದ ಟೆಂಪರೇಚರ್ ಆಫ್ ದ ಬಾಡಿ ಈಗ ಸಮ್ಮರ್ ನಲ್ಲಿ ನಾವು ಅವರೆಲ್ಲರನ್ನು ತಗೊಂಡೋಗಿ ಸ್ವಿಮ್ಮಿಂಗ್ ಮಾಡಿಸ್ತೀವಿ ಶ್ವಾನಗಳಿಗೆ ರಾಣಾ ಟೈಸನ್ ರಾಕಿ ವೀರ್ ಬ್ರೂನೋ ಕ್ಯಾಂಡಿ ಅಂತ ಹೆಸರಿಡಲಾಗಿದ್ದು ಸ್ವಿಮ್ಮಿಂಗ್ ಸ್ಪಾಂಜ್ ಬಾತ್ ವಾಟರ್ ಬಾತ್ ಕೂಡ ಮಾಡಿಸ್ತಾರೆ ಸಿಬ್ಬಂದಿ ಪ್ರತಿನಿತ್ಯ ಮೊಟ್ಟೆ ಮಾಂಸ ಪೆಡಿಗ್ರಿ ವೆಜಿಟೇಬಲ್ ಮಿಕ್ಸ್ ಸೇರಿದಂತೆ ಆಹಾರವನ್ನ ಕ್ರಮವಾಗಿ ನೀಡಲಾಗುತ್ತದೆ ಒಂದೊಂದು ಶ್ವಾನಕ್ಕೂ ಪ್ರತಿ ತಿಂಗಳು 8-10 ಸಾವಿರ ಆಹಾರ ಹಾಗೂ ಮೆಡಿಸಿನ್ಗೆ ಖರ್ಚಾಗುತ್ತೆ ಬರೋಬ್ಬರಿ 20 ಲಕ್ಷ ಖರ್ಚು ಮಾಡಿ ಅತ್ಯಾಧುನಿಕ ಸೆಲ್ ವ್ಯವಸ್ಥೆಯನ್ನು ಕಲ್ಪಿಸಲಾಗಿದೆ ನಾರ್ಮಲ್ ಆಗಿ ಡಾಗ್ ಬಾಡಿ ಹೀಟ್ ಇರುತ್ತೆ ಬಾಡಿ ಹೀಟ್ ಇರುತ್ತೆ ಪ್ರೆಸೆಂಟ್ ನಮ್ಮ ಕ್ಲೈಮೇಟಿಗೆ ಸೆಟ್ ಆಗೋದು ಭಾರಿ ಕಷ್ಟ ಇರುತ್ತೆ ಹಂಗಾಗಿ ಇವೆಲ್ಲ ಬೇರೆ ದೇಶದಿಂದ ಇಂಪೋರ್ಟ್ ಮಾಡ್ಕೊಂಡಿದ್ದಕ್ಕೋಸ್ಕರ ಬೇರೆ ದೇಶದಲ್ಲಿ ಕ್ಲೈಮೇಟ್ ಕೂಲ್ ಇರುತ್ತೆ ಇಲ್ಲಿ ಬಿಸಿಲು ತಡೆಯೋ ಶಕ್ತಿ ಅದಕ್ಕೆ ಇರಲ್ಲ ಹಾಗಾಗಿ ನಾವು ಏರ್ ಕೂಲರ್ಸ್ ಎಲ್ಲ ಅಳವಡಿಸಿದ್ವಿ ಎಳ್ನೀರೆಲ್ಲ ವೀಕ್ಲಿ 4 ಟೈಮ್ಸ್ ಎಳ್ನೀರು ಕುಡಿಸ್ತೀವಿ ಒಟ್ಟಿನಲ್ಲಿ ಯಾವ ಮನುಷ್ಯರಿಗೂ ಇಲ್ಲದಂತ ಸೌಕರ್ಯಗಳನ್ನ ಈ ಬಳ್ಳಾರಿಯ ಡಾಗ್ಗಳು ಪಡಿತಿರೋದಂತೂ ವಿಶೇಷವಾಗಿದೆ ಈ ಶೆಕೆಗೆ ಇವರೇ ನೋಡಿ ಪುಣ್ಯವಂತರು ಶಿವಾನಂದ ಮದಿಹಳ್ಳಿ ನ್ಯೂಸ್ ಫಸ್ಟ್ ಬಳ್ಳಾರಿ ನ್ಯೂಸ್ ಫಸ್ಟ್.